ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯ ಪರಾಂಗ್ಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಪರಮಪೂಜ್ಯ ಉಭಯಶ್ರೀಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಉಭಯಶ್ರೀಗಳವರ ಅನುಗ್ರಹ ಮತ್ತು ಅನುಮತಿಯನ್ನು ಸಂಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಚಾತುರ್ಮಾಸ್ಯದ ಪವಿತ್ರವಾದ ಈ ಸಂದರ್ಭದಲ್ಲಿ ಪ್ರದೋಷ ಕಾಲದಲ್ಲಿ ಆಧ್ಯಾತ್ಮ ಚಿಂತನೆ ಆಗಬೇಕು ಅನ್ನತಕ್ಕಂಥದ್ದು ಪರಮ ಪೂಜ್ಯ ಶ್ರೀಶಗಳವರ ಅಪೇಕ್ಷೆ. ತದಕ್ಕನುಗುಣವಾಗಿ ಪದ್ಮಪುರಾಣದಲ್ಲಿ ತಾತ್ವಿಕ ಅಂಶಗಳನ್ನು ಇಟ್ಕೊಂಡು ಉಪನ್ಯಾಸ ನಡೀತಾ ಇದೆ. ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರಗಳ ಮಹಾ ಅಭಿಯಾನ ಬೆಂಗಳೂರು ನಗರದಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. 4,000 ಕಾರ್ಯಕರ್ತರು ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಎಲ್ಲರಿಗೂ ಕೂಡ ಈ ಸ್ತೋತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ವೇದಾಂತ ಭಾರತಿ ಸಂಸ್ಥೆಯು ಸುಮಾರು 20-22 ವರ್ಷಗಳಿಂದ ಜಗದ್ಗುರುಗಳ ಮಾರ್ಗದರ್ಶನ ಮತ್ತು ಅನುಗ್ರಹದೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಮತ್ತು ಮಾರ್ಗದರ್ಶನದೊಂದಿಗೆ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸೌಂದರ್ಯಲಹರಿಯೇ ಮೊದಲಾದ ಶಂಕರ ಭಗವತ್ಪಾದರಿಂದ ವಿರಚಿಸಲ್ಪಟ್ಟ ಅನೇಕ ಶ್ಲೋಕಗಳ ಪಠನ ಪಾಠನ ನಡೀತಾ ಇದೆ. ಸುಮಾರು 20-25 ಲಕ್ಷ ಸಂಖ್ಯೆಯಲ್ಲಿ ಜನರು ಶಂಕರ ಭಗವತ್ಪಾದರಿಂದ ವಿರಚಿತವಾಗಿರ್ತಕ್ಕಂತಹ ಬೇರೆ ಬೇರೆ ಸ್ತೋತ್ರಗಳನ್ನು ಪಠನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸ್ತೋತ್ರದ ಫಲ, ಸ್ತೋತ್ರ ಪಠನದ ಫಲ, ಸ್ತೋತ್ರ ಪಾರಾಯಣದ ಪ್ರಯೋಜನ, ಲೌಕಿಕವಾಗಿ ಹೇಳೋ ಹಾಗಿದ್ದರೆ ಅದರ ಲಾಭ ಏನು ಅಂತ ಪ್ರಶ್ನೆ ಬಂದಾಗ, ಅನೇಕ ಸಂದರ್ಭಗಳಲ್ಲಿ ಪರಮ ಪೂಜ್ಯ ಶ್ರೀಶಗಳವರು ಶಂಕರ ಭಗವತ್ಪಾದರೇ ಆಯಾ ಸ್ತೋತ್ರದಲ್ಲಿ ಸೂಚಿಸಿರುವ, ಉಪದೇಶಿಸಿರುವ ಫಲವನ್ನು ಅಥವಾ ಪ್ರಯೋಜನವನ್ನು ಎಲ್ರಿಗೂ ಹೇಳಿದ್ದಾರೆ. ಜೊತೆ ಜೊತೆಗೆ ಯಾರು ಅನೇಕ ವರ್ಷಗಳಿಂದ ಈ ಎಲ್ಲ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಬಂದಿದ್ದಾರೋ ಅವರಿಗೆ ಅನೇಕ ವಿಧವಾದ ಅನುಭವವೂ ಕೂಡ ಆಗಿದೆ. ಮತ್ತು ಈಗಲೂ ಕೂಡ ಆ ಅನುಭವವನ್ನು ಅವರು ಪಡಿತಾನೇ ಇದ್ದಾರೆ. ಪುರಾಣಗಳು ಮತ್ತು ಈ ಪುರಾಣದಲ್ಲಿ ಉಕ್ತವಾಗಿರತಕ್ಕಂಥ ಸ್ತೋತ್ರಗಳು, ಸ್ತುತಿ, ಅದಕ್ಕೆ ಎಷ್ಟು ಮಹತ್ವವಿದೆ, ಎಷ್ಟು ಅದು ಮುಖ್ಯವಾದದ್ದು ಎಂಬುದು ಸ್ತೋತ್ರ ಪಠನ ಪಾರಾಯಣ ಮಾಡಿ ಅದರ ಫಲವನ್ನು ಅನುಭವಿಸಿದವರಿಗೆ ಅರ್ಥವಾಗುತ್ತೆ. ವಸ್ತುತಃ ಸ್ತೋತ್ರಗಳಲ್ಲಿ ಅನೇಕ ವಿಧವಾದ ಸ್ತೋತ್ರಗಳಿದ್ದರೂ ಕೂಡ, ಎಲ್ಲ ಸ್ತೋತ್ರಗಳು ಪ್ರಮುಖವಾಗಿದ್ದರೂ ಕೂಡ ಶಂಕರ ಭಗವತ್ಪಾದರು ರಚಿಸಿರತಕ್ಕಂತಹ ಸ್ತೋತ್ರದಲ್ಲಿ ಕೆಲವು ವೈಶಿಷ್ಟ್ಯವಿದೆ, ಅದನ್ನು ಆಮೇಲೆ ನೋಡೋಣ. ಸ್ತೋತ್ರ ಶಬ್ದಕ್ಕೆ ಪ್ರಶಂಸೆ, ಶ್ಲಾಘನೆ, ಹೊಗಳಿಕೆ ಇತ್ಯಾದಿ ಅರ್ಥಗಳು ಲೋಕದಲ್ಲೂ ರೂಢಿಯಿದೆ. ಸ್ತುತಿ ಮಾಡ್ತಾನೆ ಅಂತಂದರೆ ಹೊಗಳ್ತಾ ಇದ್ದಾನೆ ಅಂತ ಅರ್ಥ. ಲೋಕದಲ್ಲಿ ಸಾಮಾನ್ಯ ಜನರ ಗುಣಗಳನ್ನು ಹೊಗಳೋದಕ್ಕೂ
ಆಧ್ಯಾತ್ಮಿಕ ದೃಷ್ಟಿಯಿಂದ ಭಗವಂತನ ಗುಣಗಳನ್ನು ಗಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಶಾಸ್ತ್ರ ಹೇಳುತ್ತೆ, ಗುಣನಿಷ್ಠ ಗುಣಾಭಿಧಾನಂ ಸ್ತುತಿ. ಗುಣವಂತನಲ್ಲಿರುವ ಗುಣಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು ಅಥವಾ ಪ್ರಶಂಸೆ ಮಾಡತಕ್ಕಂಥದ್ದು ಸ್ತೋತ್ರ. ಯಾವುದೇ ಸ್ತೋತ್ರವನ್ನು ನೋಡಿ, ನಾಲ್ಕು ಸಾಲಿದ್ದರೆ ಮೊದಲೆರಡು ಸಾಲು ಸ್ತುತಿ ಇರುತ್ತೆ ಅಥವಾ ಮೂರು ಸಾಲು ಸ್ತುತಿ ಇರುತ್ತೆ, ಕೊನೆಯ ಸಾಲಿನಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಇರುತ್ತೆ. ಭಗವತ್ಪಾದರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಸ್ತೋತ್ರ ಶಬ್ದಕ್ಕೆ ಗುಣಸಂಕೀರ್ತನಾತ್ಮಕಂ ಸ್ತೋತ್ರಂ ಅಂತ ವ್ಯಾಖ್ಯಾನ ಬರೀತಾರೆ. ಗುಣಗಳನ್ನು ಕೀರ್ತನೆ ಮಾಡತಕ್ಕಂಥದ್ದು, ಸದಾ ಅನುಸಂಧಾನ ಮಾಡತಕ್ಕಂಥದ್ದು ಸ್ತೋತ್ರ. ಪುರಾಣಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದೆ. ಮತ್ಸ್ಯ ಪುರಾಣದಲ್ಲಿ ಈ ಸ್ತೋತ್ರದ ವಿಚಾರವಾಗಿ ಹೇಳ್ತಾ ದ್ರವ್ಯಸ್ತೋತ್ರಂ ಗುಣಸ್ತೋತ್ರಂ ಕರ್ಮಸ್ತೋತ್ರಂ ತಥೈವ ಚ ತಥೈವ ಅಭಿಜನಸ್ತೋತ್ರಂ ಸ್ತೋತ್ರಮೇವಂ ಚತುರ್ವಿಧಂ ಅಂತ ನಾಲ್ಕು ವಿಧವಾದ ಸ್ತೋತ್ರವನ್ನು ಹೇಳಿದರು. ನಾವು ಲೋಕದಲ್ಲಿ ಎರಡು ವಿಧವನ್ನು ಇಟ್ಕೋಬೋದು. ಮಾನವರು ನಾವು ಪರಸ್ಪರ ಹಿರಿಯರನ್ನು ಮಹಾತ್ಮರನ್ನು ಸ್ತುತಿ ಮಾಡತಕ್ಕಂಥದ್ದು ಒಂದು ವಿಧಾನ, ಭಗವಂತನನ್ನು ಸ್ತುತಿ ಮಾಡತಕ್ಕಂಥದ್ದು ಒಂದು ವಿಧಾನ ಅಂತ ಇಟ್ಕೋಬೋದು. ಆದರೆ ಪುರಾಣ ಹೇಳುತ್ತೆ, ಒಂದು ವಸ್ತುವಿನ ಗುಣವನ್ನು ಹೇಳೋದು ಅದು ಸ್ತೋತ್ರವೇ. ಮತ್ತು ಕೇವಲ ಗುಣಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದರು ಅದು ಸ್ತೋತ್ರ, ಗುಣಸ್ತೋತ್ರ. ಯಾರದ್ದಾದರೂ ಉತ್ತಮ ಕರ್ಮಗಳು, ಭಗವಂತನ ಅವತಾರ, ಆ ಅವತಾರದ ವಿಚಾರವಾಗಿ ಹೇಳ್ತಾ ಹೋದರೆ ಭಗವಂತ ತನ್ನ ಅವತಾರದಲ್ಲಿ ಎಷ್ಟೊಂದು ಶ್ರೇಷ್ಠವಾದ ಕರ್ಮಗಳನ್ನು ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾನೆ, ಅದರ ಗುಣಕಥನವೂ ಕೂಡ ಅಥವಾ ಅದನ್ನು ಹೊಗಳೋದು ಕೂಡ ಅದೊಂದು ಸ್ತೋತ್ರ. ಇನ್ನೊಂದು ಬಂಧು ಬಳಗದವರಿಗೆ ಹೇಳ್ತಕ್ಕಂಥದ್ದು ಅಥವಾ ಆತ್ಮೀಯರಿಗೆ ಹೇಳ್ತಕ್ಕಂಥದ್ದು, ಅವರ ಗುಣಗಳನ್ನು ಹೇಳುವಂಥದ್ದು ಅಥವಾ ಅವರನ್ನು ಹೊಗಳ್ತಕ್ಕಂಥದ್ದು ಅದು ಸ್ತೋತ್ರ. ಹೀಗೆ ನಾಲ್ಕು ವಿಧವಾಗಿ ಹೇಳ್ತಾರೆ. ಇನ್ನು ಈ ಗುಣ ಕಥನದಲ್ಲಿಯೇ ಮತ್ತೆ ಬೇರೆ ಬೇರೆ ವಿಧವನ್ನು ಪುರಾಣ ಹೇಳುತ್ತೆ. ನಮಸ್ಕಾರ ಮಾಡತಕ್ಕಂಥದ್ದು, ಆಮೇಲೆ ಆಶೀರ್ವಚನ, ಸಿದ್ಧಾಂತ ಉಕ್ತಿ ಅಂದರೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು, ಆಮೇಲೆ ವಿಭೂತಿ ಅಂದರೆ ಸಂಪತ್ತು. ನಾವು ಈಶ್ವರನನ್ನು ಅಷ್ಟಮೂರ್ತಿ ಎಂಬುದಾಗಿ ಅವನ ಸಂಪತ್ತನ್ನು ಹೇಳೋದಿದೆ, ಹೊಗಳೋದಿದೆ ಅದು ಕೂಡ. ಮತ್ತು ಪ್ರಾರ್ಥನೆ, ಇವೆಲ್ಲವೂ ಕೂಡ ಐದಾರು ವಿಧದಲ್ಲಿ ಇರತಕ್ಕಂತಹ ಸ್ತೋತ್ರಗಳು. ನಾನು ಯಾಕೆ ಆರಂಭದಲ್ಲಿ ಇದನ್ನು ಹೇಳಿದೆ ಅಂದರೆ, ಸ್ತೋತ್ರವನ್ನು ಎಲ್ಲೂ ಕೂಡ ಅಥವಾ ಸ್ತುತಿಯನ್ನು ಎಲ್ಲೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲದೇ ಇರತಕ್ಕಂತಹ ಗುಣವನ್ನು ಇದೇ ಅಂತ ಹೇಳಬಾರದು, ಅದು ಸ್ತುತಿ ಆಗಲಾರದು. ಅದು ನಾವು ಯಾವುದೋ ಕಾರ್ಯ ಸಾಧನೆಗೋಸ್ಕರ ಯಾರನ್ನೋ ಕರೆದಾಗ ನಾವು ಅದನ್ನು ಹೇಳೋದಿದೆ, ಆದರೆ ಅಪ್ಪಿತಪ್ಪಿ ಕೂಡ ಅವ್ರನ್ನ ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಹೇಳಬಾರ್ದು. ಯಾಕೆಂದರೆ ಅವರಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಹೇಳಿ ನಾವು ಒಂದು ದೃಷ್ಟಿಯಲ್ಲಿ ಪಾಪ ಮಾಡ್ತಾ ಇದ್ದೇವೇನೋ ಅಂತ ಅನಿಸುತ್ತೆ. ಇರಲಿ, ಅದು ಒಂದು ಭಾಗ, ಅದು ಯಾವುದೋ ಕಾರ್ಯ ಸಾಧನೆಗೆ ಮಾಡ್ಕೋತಾರೆ, ಅದು ಸ್ತುತಿ ಅಲ್ಲ. ಗುಣಗಳನ್ನು ಹೇಳ್ತಕ್ಕಂಥದ್ದು ಮಾತ್ರ ಸ್ತುತಿ. ಅದನ್ನು ಸ್ಪಷ್ಟವಾಗಲಿ ಅನ್ನೋ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೇಳಿರುವ ರೀತಿಯಲ್ಲಿ ನಾನು ಹೇಳಿದೆ ಅಷ್ಟೇನೆ. ಭಗವತ್ಪಾದರ ಸ್ತೋತ್ರ, ನಾವು ಪುರಾಣಗಳನ್ನು ನೋಡಿದರೆ ಅಥವಾ ರಾಮಾಯಣ ಮಹಾಭಾರತವನ್ನು ನೋಡಿದರೆ ಅನೇಕ ವಿಧವಾದ ಸ್ತುತಿ ಇದೆ. ಭಕ್ತರು ಭಗವಂತನನ್ನು ಸ್ತುತಿ ಮಾಡಿರತಕ್ಕಂಥದ್ದು, ಋಷಿಮುನಿಗಳು ಕೂಡ ಭಗವಂತನನ್ನು ಸ್ತುತಿ ಮಾಡಿದ್ದಾರೆ. ಸಗುಣ ರೂಪದಲ್ಲಿರಲಿ ಅಥವಾ ನಿರ್ಗುಣ ರೂಪದಲ್ಲಿರಲಿ ಸ್ತುತಿ ನಡೆದಿದೆ. ಆದರೆ ಭಗವತ್ಪಾದರ ಸ್ತುತಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ, ಇದನ್ನು ಪರಮಪೂಜ್ಯ ಶ್ರೀಶಗಳವರು ಎರಡು ಮೂರು ಸಲ ಹೇಳಿದ್ದಾರೆ, ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ಭಗವಂತನ ಸ್ತುತಿಯನ್ನು ಹೇಗೆ ಮಾಡಿದ್ರು? ಒಬ್ಬ ಕವಿ ಸ್ತೋತ್ರ ಮಾಡೋದಕ್ಕೂ
ಒಬ್ಬ ಜ್ಞಾನಿ ಸ್ತೋತ್ರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಋಷಿಮುನಿಗಳು ಸ್ತೋತ್ರ ಮಾಡೋದಕ್ಕೂ ರಾಜರ ಸ್ತೋತ್ರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಬ್ಬ ಕವಿಯಾದವನು ತನ್ನ ಪ್ರತಿಭೆಯಿಂದ ತಾನು ಅಧ್ಯಯನ ಮಾಡಿರತಕ್ಕಂತಹ ವಿಷಯದ ಹಿನ್ನೆಲೆಯಲ್ಲಿ ಪದಪುಂಜಗಳನ್ನು ಜೋಡಿಸಿ ಮಹಾತ್ಮರದ್ದು ಭಗವಂತನನ್ನು ಸ್ತುತಿ ಮಾಡಿದರೆ ಅದು ಕವಿ ಪ್ರತಿಭೆಯಾಗತ್ತೆ. ಆದರೆ ಶಂಕರ ಭಗವತ್ಪಾದರಂಥವರು, ಸಾಕ್ಷಾತ್ ಶಂಕರನ ಅವತಾರವನ್ನು ಹೊಂದಿರತಕ್ಕಂಥವರು ನಮಗೆ ಎಷ್ಟೆಲ್ಲ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ, ಅದರ ಹಿಂದೆ ಏನಿದೆ ಅಂತ ಅವರೇ ಅನೇಕ ಕಡೆ ಹೇಳ್ತಾರೆ. ನಾನು ಎರಡು ಮಾತ್ರ ಉದಾಹರಣೆ ಕೊಡ್ತೇನೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ ಆರಂಭದಲ್ಲಿ ಅವರು ಹೇಳ್ತಾರೆ, ಚಿದೇಕಾಷ್ಡಾಸ್ಯ ಹೃದಿ ದ್ಯೋತತೇಮೆ ಮುಖಾನ್ ನಿಸ್ಸರಂತೆ ಗಿರಶ್ಚಾಪಿ ಚಿತ್ರಂ. ಅವರು ಸುಬ್ರಹ್ಮಣ್ಯನನ್ನು ಸ್ತುತಿ ಮಾಡುವ ಸಂದರ್ಭದಲ್ಲಿ ಆ ಷಣ್ಮುಖನ ದಿವ್ಯವಾಗಿರತಕ್ಕಂತಹ ಆ ಸ್ವರೂಪ ನನ್ನ ಹೃದಯದಲ್ಲಿ ಪ್ರತಿಫಲಿಸಿತು, ಅಂದರೆ ನನ್ನ ಅನುಭವಕ್ಕೆ ಬಂತು. ಷಡಾನನ ಚಿತ್ ಆ ಮೂಲ ಸ್ವರೂಪ ನಿರ್ಗುಣ ರೂಪ ನನ್ನ ಹೃದಯದಲ್ಲಿ ನೆಲೆ ನಿಂತಿತು. ಆಗ ನನ್ನ ಮುಖದಿಂದ ಸ್ತೋತ್ರದ ರೂಪದಲ್ಲಿ ಮಾತುಗಳು ಹೊರಬಿದ್ದವು. ನಮಗೆಲ್ಲ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ. ನಾನು ಯೋಚನೆ ಮಾಡಿ ಈ ಸ್ತೋತ್ರವನ್ನು ಬರೆದಿದ್ದಲ್ಲ, ನನ್ನ ಹೃದಯ ಕಮಲದಲ್ಲಿ ಇರತಕ್ಕಂತಹ ಭಗವಂತನೇ, ಆ ಷಣ್ಮುಖನೇ ನನ್ನ ಬಾಯಿಂದ ಹೀಗೆ ಹೇಳಿಸಿದ. ಇದು ಶಂಕರ ಭಗವತ್ಪಾದರು ಹೇಳಿದ್ದು. ನಾವೆಲ್ಲ ಎಲ್ಲಾದರೂ ಒಂದು ಎರಡು ಮೂರು ಸ್ತೋತ್ರ ಬರೆದುಬಿಟ್ಟು ನಾನು ಬರೆದಿದ್ದೇನೆ ಅಂತ ಆ ಸ್ತೋತ್ರಕ್ಕಿಂತ ಹೆಚ್ಚಾಗಿ ದೊಡ್ಡದಾಗಿ ನಮ್ಮ ಹೆಸರು ಹಾಕ್ಕೊಳ್ತೇವೆ. ಇದು ನಮ್ಮ ಮೌಢ್ಯ ಅಂತ ನಾವು ಭಾವಿಸೋದಿಲ್ಲ. ಭಗವತ್ಪಾದರು ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಕೊನೆಯಲ್ಲಿ ದೇವಿಯನ್ನು 100 ಸ್ತೋತ್ರದಲ್ಲಿ ಆ ಶ್ರೀವಿದ್ಯೆಯ ಎಲ್ಲ ಮಂತ್ರಗಳನ್ನು ಅದರಲ್ಲಿ ಜೋಡಿಸಿ ವ್ಯಾಖ್ಯಾನಕಾರರು, ಅನೇಕ ವ್ಯಾಖ್ಯಾನಕಾರರು ಅದನ್ನು ವರ್ಣನೆ ಮಾಡಿದ್ದಾರೆ. ತಥಾಪಿ ಅದರ ಅಷ್ಟು ತತ್ವವನ್ನು ಇನ್ನೂ ಹೇಳೋದಕ್ಕಾಗಿಲ್ಲ ಅಂತ. ಅಂತಹ ಅದ್ಭುತವಾಗಿರತಕ್ಕಂತಹ ಸೌಂದರ್ಯ ಲಹರಿ ಸ್ತೋತ್ರವನ್ನು 99 ಸ್ತೋತ್ರವನ್ನು ಮಾಡಿದ ನಂತರ 100 ಸ್ತೋತ್ರದಲ್ಲಿ ಕೊನೆಯ ಸಾಲಲ್ಲಿ ಭಗವತ್ಪಾದರು ಹೇಳ್ತಾರೆ, ತ್ವದೀಯಾಭಿ ವಾಗ್ಭಿ ತವ ಜನನಿ ವಾಚಾಂ ಸ್ತುತಿರಿ. ಹೇ ಜನನಿ, ಯಂ ವಾಚಾಂ ಸ್ತುತಿ, ಈ 99 ಶ್ಲೋಕಗಳಲ್ಲಿ ನಾನು ಯಾವ ಶಬ್ದಗಳಿಂದ ನಿನ್ನನ್ನು ಸ್ತುತಿ ಮಾಡಿದ್ದೇನೆಯೋ ಅದು ನನ್ನ ಶಬ್ದಗಳಲ್ಲ. ತುದೀಯಾಭಿಹಿ ವಾಗ್ಭಿಹಿ, ನಿನ್ನ ಶಬ್ದಗಳಿಂದಲೇ, ನೀನು ಕೊಟ್ಟಿರುವ ಶಬ್ದಗಳಿಂದಲೇ ನಿನ್ನನ್ನು ನಾನು ಸ್ತುತಿ ಮಾಡಿದ್ದೇನೆ. ಇಂಥ ಅದ್ಭುತವಾಗಿರತಕ್ಕಂಥ ವಿನಯ, ಭಕ್ತಿ, ಇದು ಭಗವತ್ಪಾದರ ಸ್ತೋತ್ರದಲ್ಲಿರ್ತಕ್ಕಂಥ ವಿಶೇಷ. ಆದ್ದರಿಂದ ಭಗವತ್ಪಾದರ ಆ ಸ್ತೋತ್ರಕ್ಕೆ ಅಷ್ಟು ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿ ಇದೆ. ಅಂತಹ ಭಗವಂತನೇ ಭಗವತ್ಪಾದರ ಹೃದಯದಲ್ಲಿ ನಿಂತು ಭಗವತ್ಪಾದರ ದಿವ್ಯವಾಗಿರತಕ್ಕಂತಹ ಮುಖದಿಂದ ಹೊರಗೆ ಹಾಕಿದ ಆ ಶ್ಲೋಕಗಳನ್ನು 1300 ವರ್ಷಗಳ ನಂತರ ಇಂದು ನಾವು ಆ ಸ್ತೋತ್ರಗಳನ್ನು ನಮ್ಮ ಬಾಯಿಯಿಂದ ಹೇಳ್ತಾ ಇದ್ದೇವೆ ಅಂತ ಆದರೆ ನಾವೆಷ್ಟು ಭಾಗ್ಯವಂತರು. ಆ ಭಗವಂತ ನಮಗೆ ಅವಕಾಶವನ್ನು ಈಗ ಕೊಟ್ಟಿದ್ದಾನಲ್ಲ, ಇದಕ್ಕೆ ಭಗವತ್ಪಾದರಿಗೆ ನಾವು ಋಣಿಯಾಗಿರಬೇಕು, ಕೃತಜ್ಞತೆ ಸಲ್ಲಿಸಬೇಕು ಅಂತಾದರೆ ಅವರು ನಮಗೆ ಕೊಟ್ಟಿರತಕ್ಕಂಥ ದಿವ್ಯವಾದ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡುವುದರ ಮೂಲಕ ಜನ್ಮ ಸಾರ್ಥಕ್ಯವನ್ನು ಪಡಿಬೇಕು. ಅದರ ಮುಂದಿನ ಹಂತ ಅರ್ಥ ಅನುಸಂಧಾನ, ಅದನ್ನು ನಾವು ಮಾಡ್ತಾ ಹೋಗಬೇಕು.
ಆಗಲೇ ನಮ್ಮ ಜೀವನವೂ ಸಾರ್ಥಕವಾಗತ್ತೆ. ಅಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಾವು ಭಗವತ್ಪಾದರಿಗೆ ಕೃತಜ್ಞತೆ ಸಲ್ಲಿಸಿದ ಧನ್ಯತಾಭಾವ ಬರಬಹುದು. ಇದನ್ನು ಹೇಳ್ತಾ ಪುರಾಣಗಳು ಈ ಸ್ತೋತ್ರದ ಮಹತ್ವವನ್ನು ಸ್ತೋತ್ರದ ಫಲವನ್ನು ಹೇಗೆ ಹೇಳಿವೆ? ಋಗ್ವೇದದ ಮಂತ್ರಗಳೆಲ್ಲವೂ ಕೂಡ ಶ್ಲೋಕ ರೂಪದಲ್ಲೇ ಇದೆ, ಸ್ತೋತ್ರ ರೂಪದಲ್ಲೇ ಇದೆ. ವೇದಗಳಲ್ಲಿ ಅನೇಕ ಭಾಗಗಳು ಸ್ತುತಿ ರೂಪದಲ್ಲಿದೆ, ಭಗವಂತನ ಸ್ತುತಿ ರೂಪದಲ್ಲಿದೆ. ವೇದಾಂತದಲ್ಲಿ ಅವುಗಳನ್ನು ಅರ್ಥವಾದ ಅಂತ ಕರೀತಾರೆ. ಅದು ಒಂದು ವಿಚಾರ, ಆ ವಿಚಾರವಾಗಿ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ವೇದೋ ನಿತ್ಯಂ ಅಧೀಯತಾಂ ಇತ್ಯಾದಿ ಸಾಧನ ಪಂಚಕದಲ್ಲಿ ಭಗವತ್ಪಾದರು ಹೇಳಿರತಕ್ಕಂತಹ ಹಿನ್ನೆಲೆಯಲ್ಲಿ ವೇದಾಧ್ಯಯನ ಮಾಡತಕ್ಕಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಜೊತೆ ಜೊತೆಗೆ ಸ್ತೋತ್ರ ಪಠನವನ್ನು ನಾವು ಮಾಡಬೇಕು. ಇದರಲ್ಲಿ ಎರಡು ಫಲವನ್ನು ನಾವು ನೋಡಬಹುದು, ಒಂದು ಲೌಕಿಕ, ಇನ್ನೊಂದು ಪಾರಮಾರ್ಥಿಕ. ಲೌಕಿಕ ಫಲಗಳು ನಮಗೆ ಎಷ್ಟೋ ಸಲ ಅನುಭವಕ್ಕೆ ಬರುತ್ತೆ. ಪರಮಪೂಜ್ಯ ಶ್ರೀಶ್ರೀಗಳವರು ಒಂದು ಉಪನ್ಯಾಸದಲ್ಲಿ ನಮಗೆ ಹೀಗೆ ಉಪದೇಶ ಮಾಡಿದರು. ಹನುಮಂತ ಲಂಕಾಪಟ್ಟಣದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ ಕೊನೆಗೂ ಸೀತೆ ಸಿಗದೇ ಇರುವಾಗ ದುಃಖಿತನಾಗಿ ಅವನು ಯೋಚನೆ ಮಾಡ್ತಾನಂತೆ. ಏನು ಮಾಡಲಿ, ನನಗೆ ಮುಂದೆ ದಾರಿ ತೋರ್ತಾಯಿಲ್ಲ, ನಾನು ವಾಪಸ್ ಹೋಗೋದಕ್ಕಾಗೋದಿಲ್ಲ, ನನಗೆ ಹಾಗಿದ್ರೆ ಇಲ್ಲಿ ಆತ್ಮಹತ್ಯೆ ನನಗೆ ಶರಣು ಅಂತೆಲ್ಲ ಯೋಚನೆ ಮಾಡಿದಾಗ ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ಎಂಬ ಆ ಪರಿವಾರ ಸಹಿತವಾಗಿರತಕ್ಕಂತಹ ಸೀತಾಲಕ್ಷ್ಮಣ ಸಮೇತರಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಮತ್ತು ಅಷ್ಟದಿಕ್ಪಾಲಕರನ್ನು ಸ್ತುತಿ ಮಾಡಿದಾಗ ಅವನಿಗೆ ಮಾನಸಿಕ ಕ್ಷೋಭೆ ಕಡಿಮೆಯಾಗಿ ಮನಸ್ಸಿನಲ್ಲಿ ಒಂದು ಶಾಂತಿ ಹುಟ್ಟಿ ಅವನಿಗೆ ತಾನಾಗಿಯೇ ಅಶೋಕವನವನ್ನು ನಾನು ನೋಡಬೇಕು, ಅಲ್ಲಿ ಬಿಟ್ಟಿದ್ದೇನೆ ಅನ್ನತಕ್ಕಂತಹ ಒಂದು ವಿಚಾರ ಹೊಳೆಯತ್ತೆ. ಅಲ್ಲಿಗೆ ನಮಗೆ ಕಷ್ಟ ಬಂದಾಗ ನಾವು ಸ್ತೋತ್ರವನ್ನು ಪಠಣ ಮಾಡಿದರೆ ಕಷ್ಟ ದೂರವಾಗತ್ತೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಅದಕ್ಕೆ ಸ್ತೋತ್ರವನ್ನು ಪಠಿಸಬೇಕು ಅನ್ನೋದು. ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ವಸಿಷ್ಠ ದಿಲೀಪರ ಸಂವಾದ ಬರುತ್ತೆ. ದಿಲೀಪ ರಾಜ ಮಾಘಮಾಸದ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಅಲ್ಲಿ ಆ ಪುರುಷೋತ್ತಮನ ದಿವ್ಯವಾದ ಚರಿತ್ರೆಯನ್ನು ಅಥವಾ ಗುಣಗಳನ್ನು ಅನುಸಂಧಾನ ಮಾಡ್ತಾ ಇರತಕ್ಕಂತಹ ಒಬ್ಬ ಬ್ರಾಹ್ಮಣನ ಕುರಿತಾದ ಕಥೆಯನ್ನು ಕೇಳ್ತಾನೆ. ಆ ಸಂದರ್ಭದಲ್ಲಿ ವಸಿಷ್ಠರು ಹೇಳ್ತಾರೆ ದಿಲೀಪನಿಗೆ, ಅಲ್ಲಿ ಈ ಸ್ತೋತ್ರದ ಫಲ ಹೇಳಲ್ಪಟ್ಟಿದೆ. ಅದನ್ನು ಕೆಲವೊಂದು ಮಾತ್ರ ನಾನು ಇವತ್ತು ಹೇಳ್ತೇನೆ. ಕೃತಕೃತ್ಯೋ ದ್ವಿಜಸ್ಸೋಪಿ ವಾಸುದೇವ ಪರಾಯಣ ಶಿಷ್ಯೈ ಸಾರ್ಧಂ ಜಪನ್ ಸ್ತೋತ್ರಂ ತಸ್ಮಿನ್ ಆಸ್ತೆ ತಪೋವನೆ. ತಪೋವನದಲ್ಲಿ ಅವನಿದ್ದ, ಒಬ್ಬ ಬ್ರಾಹ್ಮಣ ಇದ್ದ, ಶಿಷ್ಯರ ಜೊತೆಗಿದ್ದ. ಅವನು ವಾಸುದೇವ ಪರಾಯಣ, ಆ ಭಗವಂತನ ಸ್ತುತಿಯನ್ನೇ ಮಾಡ್ತಾ ಅನುಸಂಧಾನ, ಅವನ ಗುಣವನ್ನೇ ಅನುಸಂಧಾನ ಮಾಡ್ತಾ ಇದ್ದ, ಶಿಷ್ಯರ ಜೊತೆಗಿದ್ದ. ಅವನು ಕೃತಕೃತ್ಯನಾಥ, ಕೃತಕೃತ್ಯ ಅಂದರೆ ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲವನ್ನು ಪಡೆದವನು ಕೃತಕೃತ್ಯನು. ಕೃತ ಅಂದರೆ ಮಾಡಿದ್ದು, ಕೃತ್ಯ ಅಂದರೆ ಅದರ ಫಲವನ್ನು ಅನುಭವಿಸಿದ್ದು ಅಂತ ಅರ್ಥ. ಕೃತಾರ್ಥನಾಗೋದು ಅಂದರೂ ಅದೇ ಅರ್ಥ. ಅವನು ಆ ಸ್ತುತಿಯ ಫಲವನ್ನು ಪಡೆದವನಾದ, ಅದರಿಂದ ಅವನು ಧನ್ಯ. ಕೀರ್ತಯ ಯಹ ಇದಂ ಸ್ತೋತ್ರಂ ಶೃಣುಯಾತ್ ಯೋಪಿ ಮಾನವ ಅಶ್ವಮೇಧಸ್ಯ ಯಜ್ಞಸ್ಯ ಪ್ರಾಪ್ನೋತಿ ವಿಪುಲಂ ಫಲಂ. ಒಂದೇ ವಾಕ್ಯದಲ್ಲಿ ಅದರ ಫಲವನ್ನು, ಎಷ್ಟು ವಿಶಿಷ್ಟವಾದ ಫಲವನ್ನು ಹೇಳಿದೆ ಅಂತ. ಯಾರು ಭಗವಂತನ ಗುಣವನ್ನು ಮಾಡ್ತಾ ಇರ್ತಾರೋ ಅವನ ಆ ಗುಣಗಳನ್ನು, ಅಂದರೆ ಅವನ ಕೀರ್ತನೆಯನ್ನು,
ಕೇಳ್ತಾರೋ. ನಮಗೆ ಪುರಾಣ ಪಠನ, ಪುರಾಣ ಶ್ರವಣ ಎರಡೂ ಕೂಡ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಸ್ತೋತ್ರ ಕೇಳೋದು, ಸ್ತೋತ್ರ ಹೇಳೋದು ಎರಡೂ ಪುಣ್ಯಪ್ರದವಾದದ್ದು. ಆದರೆ ಕೇಳೋದಕ್ಕಿಂತ ಹೇಳೋದು ಇನ್ನೂ ಶ್ರೇಷ್ಠ. ಯಾಕೆಂದರೆ ಕೇಳಿದರೆ ಕೇವಲ ಶ್ರವಣೇಂದ್ರಿಯ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಹೇಳೋದ್ರಿಂದ ನಾವು ನಮ್ಮ ಮುಖವೂ ಹೇಳ್ತಾ ಇರತ್ತೆ, ಕಿವಿ ಅದನ್ನು ಕೇಳ್ತಾ ಇರತ್ತೆ, ಜೊತೆಗೆ ಇನ್ನೊಂದು ಸ್ವಲ್ಪ ಏಕಾಗ್ರತೆ ಬರುತ್ತೆ. ಈ ದೃಷ್ಟಿಯಿಂದ ನಾವು ಹೇಳೋದು ಇನ್ನೂ ಶ್ರೇಷ್ಠ. ಅದಕ್ಕೆ ಅದನ್ನು ಕೀರ್ತನೆ ಮಾಡ್ತಾ ಮಾಡ್ತಾ ಅಶ್ವಮೇಧ ಯಾಗದಿಂದ ಯಾವ ಪುಣ್ಯವನ್ನು ಪಡಿತಾನೋ ಆ ಪುಣ್ಯವನ್ನು ಕಲಿಯುಗದಲ್ಲಿ ಮಾನವ ಪಡಿತಾನೆ. ಯಾಕೆಂದರೆ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸ್ತೋತ್ರ ಪಠನ ಮಾಡ್ಬೋದಲ್ಲ, ಅದಕ್ಕೇನು ದುಡ್ಡು ಕೊಡಬೇಕಾಗಿದ್ದಿಲ್ಲ, ಜಾಗ ತಗೋಬೇಕಾಗಿದ್ದಿಲ್ಲ, ಸಾಮಗ್ರಿಗಳನ್ನು ಜೋಡಿಸ್ಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಸರಳವಾಗಿರ್ತಕ್ಕಂಥ ಉಪಾಯ ಪ್ರತಿನಿತ್ಯ ಮಾಡ್ತಾ ಇದ್ದರೆ ಆ ಫಲ ಸಿಗತ್ತೆ ಅಂತಾದರೆ ಅದು ಎಷ್ಟೊಂದು ಶ್ರೇಷ್ಠವಾಗಿದ್ದಾಗಿರಬಹುದು. ಇನ್ನು ಮುಂದೆ ಹೇಳ್ತಾ ಹೇಳ್ತಾ, ಆತ್ಮವಿದ್ಯಾ ಪ್ರಬೋಧಂ ಚ ಲಭತೆ ಬ್ರಾಹ್ಮಣ ಸದಾ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಇಲ್ಲಿ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳು ಅಂತರ್ಥ, ಅಥವಾ ಆ ನಿಷ್ಠೆಯನ್ನು ಇಟ್ಕೊಂಡಿರತಕ್ಕಂಥವರು ಅಂತರ್ಥ. ಪರವಸ್ತುವಿನಲ್ಲಿ ವಿಶೇಷವಾಗಿರತಕ್ಕಂತಹ ಮನಸ್ಸನ್ನು ಇಟ್ಟು ಅವನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಇರತಕ್ಕಂಥವರು ಅಂತರ್ಥ. ಎಲ್ಲರಿಗೂ ಕಲಿಯುಗದಲ್ಲಿ ಸ್ತೋತ್ರ ಬೇಕಾಗಿದೆ, ಅಥವಾ ಸ್ತೋತ್ರವೇ ಅತ್ಯಂತ ಉತ್ತಮವಾದ ಸಾಧನವೂ ಕೂಡ ಆಗಿದೆ. ಆತ್ಮವಿದ್ಯಾ ಪ್ರಬೋಧಂ, ಆ ಪರವಸ್ತುವಿನ ಮೂಲ ತತ್ವವನ್ನು ಅನುಸಂಧಾನ ಮಾಡೋದಕ್ಕೆ, ಅರ್ಥೈಸ್ಕೊಳ್ಳೋದಕ್ಕೆ ಈ ಸ್ತೋತ್ರ ಸಾಧನವಾಗಿದೆ. ಹೇಗೆ ಸಾಧನವಾಗತ್ತೆ ಅಂದರೆ ಚಿತ್ತಶುದ್ಧಿಯ ಮೂಲಕ. ಮನಸ್ಸಿನ ಕೊಳೆ ಎಲ್ಲ ದೂರ ಆದರೆ ಆ ಭಗವಂತನ ಅನುಸಂಧಾನವನ್ನು ಮಾಡೋದಕ್ಕೆ ಮಾರ್ಗ ಸಿಗತ್ತೆ, ನಾವು ಆ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯವಾಗತ್ತೆ. ನ ಪಾಪೇ ಜಾಯತೆ ಬುದ್ಧಿ ನೈಮ ಪಶ್ಯತಿ ಅಮಂಗಲಂ. ಆ ಸ್ತೋತ್ರ ಪಠನ ಮಾಡ್ತಾ ಇರತಕ್ಕಂಥವನು ಪ್ರತಿನಿತ್ಯ ಅವನ ಬುದ್ಧಿ ಪಾಪದ ವಿಷಯದಲ್ಲಿ ಹೋಗೋದಿಲ್ಲವಂತೆ, ಅಂದರೆ ದುಷ್ಕರ್ಮಗಳನ್ನು ಮಾಡುವ ವಿಚಾರಗಳು ಅವನ ಮನಸ್ಸಿನಲ್ಲಿ ಬರೋದಿಲ್ಲ. ಸ್ವಾಭಾವಿಕವಾಗಿ ಆ ಸ್ತೋತ್ರದ ಪಠನದಿಂದ ಉಂಟಾಗತಕ್ಕಂಥದ್ದು ಇದು ಚಿತ್ತಶುದ್ಧಿ. ಮತ್ತು ಅಮಂಗಲಂ ನೈವ ಪಶ್ಯತಿ, ಅವನು ಯಾವಾಗಲೂ ಕೂಡ ಕೆಟ್ಟದ್ದನ್ನು ಕಾಣೋದೇ ಇಲ್ಲ ಅವನ ಜೀವನದಲ್ಲಿ, ಅಮಂಗಲ ಉಂಟಾಗೋದೇ ಇಲ್ಲ ಅಂತ ಅರ್ಥ. ಮಂಗಲವನ್ನೇ ಕಾಣ್ತಾ ಇರ್ತಾನೆ, ಶುಭವನ್ನೇ ಕಾಣ್ತಾ ಇರ್ತಾನೆ. ಯಾಕೆಂದರೆ ಅವನ ಚಿಂತನೆಯು ಕೂಡ ಶುಭಕರ್ಮದ ಜೊತೆಗೆ ಇರುತ್ತೆ, ಸತ್ಕರ್ಮದ ಕಡೆಗೇ ಇರುತ್ತೆ, ಪಾಪಕರ್ಮಗಳ ಜೊತೆಗೆ ದುಷ್ಕರ್ಮಗಳ ಜೊತೆಗೆ ಇರೋದಿಲ್ಲ, ಅಥವಾ ಆ ಕಡೆಗೆ ಹೋಗೋದಿಲ್ಲ ಮನಸ್ಸು. ಅದರ ಜೊತೆಗೆ ಬುದ್ಧಿಸ್ವಾಸ್ಥ್ಯಂ ಮನಸ್ವಾಸ್ಥ್ಯಂ ಸ್ವಾಸ್ಥ್ಯಂ ಐಂದ್ರಿಯಕಂ ತಥಾ ನೃಣಾಂ ಭವತಿ ಸರ್ವೇಷಾಂ ಅಸ್ಯ ಸ್ತೋತ್ರಸ್ಯ ಕೀರ್ತನಾತ್. ಈ ಸ್ತೋತ್ರದ ಕೀರ್ತನೆಯನ್ನು ಮಾಡ್ತಾ, ಭಗವಂತನ ಕೀರ್ತನೆಯನ್ನು ಮಾಡ್ತಾ 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 ಹೋದಾಗ ಏನಾಗುತ್ತೆ ಅಂದರೆ ಬುದ್ಧಿ ಸ್ವಸ್ಥವಾದ ಬುದ್ಧಿ, ಈ ಬುದ್ಧಿ ಮನಸ್ಸು ಇವೆಲ್ಲ ಆವಾಗಾವಾಗ ಕೆಡೋದು ಅಂತಲ್ಲ, ಎಷ್ಟೋ ಜನ್ಮಗಳ ಪಾಪ ಪುಣ್ಯಗಳ ಫಲವನ್ನು ಹೊತ್ತು ಬಂದಿರತಕ್ಕಂತಹ ಈ ಮನಸ್ಸಿಗೆ ಅದಷ್ಟರ ಕೊಳೆನೂ ಸೇರಿಕೊಂಡಿರುತ್ತಲ್ಲ, ಅದಷ್ಟು ಸುಲಭವಾಗಿ ಹೋಗತ್ತೆ ಇಲ್ಲ. ಅದಕ್ಕೆ ಸ್ತೋತ್ರಗಳನ್ನು ಎಷ್ಟೆಲ್ಲ ಮಾಡಬೇಕಾಗತ್ತೆ, ಅದಕ್ಕೆ ಸ್ತೋತ್ರ ಪಠನದಿಂದ ಬುದ್ಧಿ ಸ್ವಾಸ್ಥ್ಯ ಉಂಟಾಗತ್ತೆ, ಅಂದರೆ ನಿಶ್ಚಯಾತ್ಮಕವಾಗಿರತಕ್ಕಂತಹ ಆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ, ಕರ್ತವ್ಯ ಅಕರ್ತವ್ಯದ ಬಗ್ಗೆ ವಿವೇಕ ಉಂಟಾಗತ್ತೆ ಅಂತ ಅರ್ಥ ಬುದ್ಧಿ ಸ್ವಾಸ್ಥ್ಯ ಅಂದರೆ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋದರೆ ಆತ್ಮ ಅನಾತ್ಮನ ವಸ್ತುವಿನ ವಿವೇಕ ಉಂಟಾಗತ್ತೆ, ಇದು ಬುದ್ಧಿ ಸ್ವಾಸ್ಥ್ಯ. ಇನ್ನು ಮನಸ್ವಾಸ್ಥ್ಯಂ, ಮನಸ್ಸು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ, ಅರೇ ನಮ್ಮದೇ ಮನಸ್ಸು ನಮಗೆ ಗೊತ್ತಿಲ್ಲ ಅಂತ ಆಗಲ್ಲ. ಮನಸ್ಸು ಹೇಗಿರುತ್ತೆ ಅಂತಂದರೆ ಇಂದ್ರಿಯಗಳ ಮೂಲಕ ಈ ಹೊರಗಡೆ ಪ್ರಪಂಚದ ಎಲ್ಲ ಸುಖ ದುಃಖಗಳನ್ನು ಅನುಭವಿಸ್ತಾನೇ ಇರತ್ತೆ. ಈ ನಮ್ಮ ಇಂದ್ರಿಯಗಳು ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ, ಆ ಚಂಚಲವಾದ ಮನಸ್ಸು ಅಷ್ಟು ಕೆಲಸ ಮಾಡುತ್ತೆ. ಅದು ಸ್ವಸ್ಥವಾಗಬೇಕು ಅಂತ ಆದರೆ
ಅದು ನಿಗ್ರಹದಲ್ಲಿರಬೇಕು. ಇಂದ್ರಿಯಗಳನ್ನು ನಿಗ್ರಹಿಸೋದು ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಜಿತೇಂದ್ರಿಯ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ. ಅದೆಲ್ಲ ಯಾವಾಗ ಸಾಧ್ಯವಾಗುತ್ತೆ ಅಂತಂದರೆ ಸ್ತೋತ್ರ ಪಠನ ಮಾಡುವುದರಿಂದ ಕ್ರಮಶಃ ಅದುಂಟಾಗುತ್ತೆ. ಇದು ಮನಸ್ವಾಸ್ಥ್ಯ. ಇನ್ನು ಐಂದ್ರಿಯಕಂ ತಥಾ, ಐಂದ್ರಿಯಕ ಸ್ವಾಸ್ಥ್ಯ ಅಂದರೆ ಈ ಇಂದ್ರಿಯಗಳು ಬರೀ ವಿಶಿಷ್ಟವಾದವುಗಳು. ಇಂದ್ರಿಯಗಳು ವಿಷಯಗಳ ಕಡೆಗೆ ಹೋಗುತ್ತವೆ, ವಿಷಯಗಳನ್ನು ಗ್ರಹಿಸುತ್ತವೆ. ಕಿವಿ ಶಬ್ದವನ್ನು ಗ್ರಹಿಸುತ್ತೆ, ಕಣ್ಣು ದೃಶ್ಯವನ್ನು ವಸ್ತುವನ್ನು ಗ್ರಹಿಸುತ್ತೆ, ಚರ್ಮ ಸ್ಪರ್ಶದ ಮೂಲಕವಾಗಿ ಗ್ರಹಿಸುತ್ತೆ, ನಾಲಿಗೆ ರುಚಿಗಳ ಮೂಲಕವಾಗಿ ಗ್ರಹಿಸುತ್ತೆ. ನಾಲಿಗೆ ಎಲ್ಲದಕ್ಕಿಂತ ನೀವು ಒಂದು ಮಾತಲ್ಲಿ ಹೇಳಾಗಿದ್ರೆ ವೆರಿ ಡೇಂಜರಸ್, ಅದಿರಲಿ. ಹೀಗೆ ವಿಷಯಗಳ ಅಸುಖವನ್ನು ಗ್ರಹಿಸುತ್ತೆ. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದರೆ ಉತ್ತಮವಾದದ್ದನ್ನೇ ನೋಡೋದು, ಉತ್ತಮವಾದದ್ದನ್ನೇ ಕೇಳೋದು, ಉತ್ತಮವಾದ ಮಾತುಗಳನ್ನೇ ಆಡ್ತಕ್ಕಂಥದ್ದು, ಈ ಎಲ್ಲ ಇಂದ್ರಿಯ ಸಂಬಂಧವಾಗಿರತಕ್ಕಂತಹ ಒಂದು ಒಳ್ಳೆಯದು ಅದು ಬರತಕ್ಕಂತಹದ್ದು ಸ್ತೋತ್ರ ಪಠಣದಿಂದ. ಅಲ್ಲಿಗೆ ಬುದ್ಧಿ ಸ್ವಾಸ್ಥ್ಯ, ಮನಸ್ವಾಸ್ಥ್ಯ, ಜೊತೆಗೆ ಇಂದ್ರಿಯಗಳ ಸ್ವಾಸ್ಥ್ಯ, ಎಲ್ಲ ಮನುಷ್ಯರಿಗೂ ಈ ಸ್ತೋತ್ರಸ್ಯ ಕೀರ್ತನಾತ್ ಲಭತೆ. ಇದು ಫಲಗಳು ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ಅನೇಕ ಫಲಗಳು. ನಮಗೆ ಇಷ್ಟ ಆದರೆ ಆಯ್ತಲ್ವ ಅಂತಲ್ಲ, ಇನ್ನೂ ಅನೇಕ ಫಲಗಳನ್ನು ಪುರಾಣ ಹೇಳುತ್ತೆ. ಲಭತೆ ವಾಂಚಿತಾನ್ ಕಾಮಾನ್ ಪುತ್ರ ಪೌತ್ರಾನ್ ಪಶೂನ್ ತಥಾ. ಹಿಂದೆ ಹೇಳಿದ್ದು ನಮ್ಮ ವೈಯಕ್ತಿಕವಾದ್ದಾದರೆ, ಸಾಮಾಜಿಕವಾಗಿ ಮತ್ತು ನಮ್ಮ ಕುಲಕ್ಕೆ ವಂಶಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾಮಾಜಿಕವಾಗಿ ಏನೆಲ್ಲ ಫಲ. ವಾಂಚಿತಾನ್ ಕಾಮಾನ್ ಲಭತೆ, ನಮಗೆ ಇಷ್ಟವಾದ, ನಾವು ಇಷ್ಟಪಟ್ಟಿರತಕ್ಕಂತಹ, ನಮಗೆ ಇಚ್ಛೆ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಲೋಕದಲ್ಲಿ, ಸಂಸಾರದಲ್ಲಿ ಕೆಲವೊಂದು ಇಚ್ಛೆ ಪಡ್ತೇವೆ, ಒಳ್ಳೊಳ್ಳೆಯದನ್ನೇ ನಾವು ಇಚ್ಛೆ ಪಡ್ತೇವೆ ಒಳ್ಳೆ ಕಾರ್ಯಕ್ಕಾಗಿ. ಆ ಇಚ್ಛೆ ಪೂರೈಸಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸ್ತೋತ್ರ ಪಠಣದಿಂದ. ಒಂದು ಸ್ತೋತ್ರವನ್ನು ಅಥವಾ ಒಂದು ಶ್ಲೋಕವನ್ನು, ಅತ್ಯಂತ ಇಷ್ಟವಾದದ್ದನ್ನು ನಾವು ಬೆಳಗ್ಗೆ ಎದ್ದು ಪಠಣ ಮಾಡಿ ಕಾರ್ಯವನ್ನು ಆರಂಭ ಮಾಡಿದರೆ ಆ ಕಾರ್ಯದಲ್ಲಿ ಬರತಕ್ಕಂತಹ ಎಷ್ಟೋ ಅಡೆತಡೆಗಳು ದೂರವಾಗುತ್ತೆ, ಇಷ್ಟವಾದ ಫಲ ನಮಗೆ ಲಭಿಸುತ್ತೆ. ಅದಕ್ಕೆ ಇಷ್ಟಪಟ್ಟ ಫಲ ಸಿಗತ್ತೆ. ಪುತ್ರ ಪೌತ್ರಾನ್ ಪಶೂನ್ ತಥಾ, ಮತ್ತು ನಮಗೆ ಸಂಸಾರಕ್ಕೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರೋತ್ತರ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಪುತ್ರರು ಪೌತ್ರರು ಮತ್ತು ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ಅನೇಕ ಅಂಶಗಳು ಮತ್ತು ಪಶು ಪಕ್ಷಿಗಳು, ಇವುಗಳ ಸಂಪತ್ತು ಜಾಸ್ತಿ ಆಗುತ್ತೆ. ಸಾಮಾಜಿಕವಾಗಿ ನೋಡಿ, ನಾವು ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ನಾವು ಹಸು ಸಾಕುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇಲ್ಲದೆ ಹೋದರೂ ಕೂಡ ಹಳ್ಳಿಯಲ್ಲಿ ಪಶುಗಳ ಅದೊಂದು ಸಂಪತ್ತು. ಅಲ್ಲಿ ಈಗಲೂ ಕೂಡ ಹೆಣ್ಣು ಕರು ಹುಟ್ಟಿದರೆ ಎಷ್ಟು ಸಂತೋಷ ಪಡ್ತಾರೆ, ಗಂಡು ಕರು ಹುಟ್ಟಿದರೆ ಎಷ್ಟು ಆನಂದ ಪಡ್ತಾರೆ. ಹೀಗೆಲ್ಲ ಇದೆ, ಪಶು ಸಂಪತ್ತು ವೃದ್ಧಿಯಾಗ್ತಕ್ಕಂಥದ್ದು ಅದಷ್ಟು ವೃದ್ಧಿಯಾಗುತ್ತೆ ಸ್ತೋತ್ರ ಪಠನದಿಂದ. ದೀರ್ಘಂ ಆಯು ಬಲಂ ವೀರ್ಯಂ ಲಭತೆ ಸ ಸದಾ ಪಠನ್. ಇದೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಯಾರು ಸದಾ ಸರ್ವದಾ ಸ್ತೋತ್ರವನ್ನು ಪಠಿಸ್ತಾರೋ ಅವರಿಗೆ ಇದಿಷ್ಟು ಲಭ್ಯವಾಗತ್ತೆ. ಒಂದು ದೀರ್ಘಂ ಆಯು ಅಂದರೆ ಅಕಾಲ ಮೃತ್ಯು ಉಂಟಾಗೋದಿಲ್ಲ ಅಂತ. ನಮಗೆ ಎಷ್ಟು ಆಯುಷ್ಯ ಇದೆ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ನಮ್ಮ ಪೂರ್ವಾರ್ಜಿತ ಕರ್ಮದ ಫಲದಿಂದಾಗಿ ನಮಗದು ಲಭಿಸತ್ತೆ. ದೀರ್ಘವಾದ ಆಯು ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಆಯುಷ್ಯ ನಮಗೆ ಲಭಿಸುತ್ತೆ. ಹಾಗಿದ್ರೆ ಏನಾಯಿತು ಅಂತಂದರೆ, ನಮಗೆ ಹೆಚ್ಚು ವರ್ಷಗಳ ಕಾಲ ನಮ್ಮ ಜೀವನದಲ್ಲಿ ಆಯುಷ್ಯ ಸಿಕ್ಕಿದರೆ, ಹೆಚ್ಚು ವರ್ಷಗಳ ಕಾಲ ಬದುಕು ಸಿಕ್ಕಿದರೆ ಹೆಚ್ಚು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಹೆಚ್ಚು ಭಗವಂತನ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಹೆಚ್ಚು ಭಗವಂತನ ಕೀರ್ತನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಕಾಲ ಮೃತ್ಯು ಬಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಅಕಾಲ ಮೃತ್ಯು ದೋಷ. ಪರಿಪೂರ್ಣವಾಗಿರತಕ್ಕಂಥ ಆಯುಷ್ಯವನ್ನು ಪಡತಕ್ಕಂಥದ್ದು
ಅದು ಈ ಸ್ತೋತ್ರ ಪಠಣದಿಂದ ಸಾಧ್ಯ. ಇನ್ನು ಬಲ, ಮಾನಸಿಕ ಮತ್ತು ದೈಹಿಕ ಬಲ ನಮ್ಮ ಆರೋಗ್ಯ ಅಂತ ಅಂದ್ಕೊಳ್ಳಿ. ಮತ್ತು ವೀರ್ಯಂ ಶಕ್ತಿ ಸಾಮರ್ಥ್ಯ ಲಭತೆ ಅವನು ಅದನ್ನು ಪಡಿತಾನೆ. ನಾವು ನಿತ್ಯವೂ ಪ್ರಾರ್ಥನೆ ಮಾಡ್ಕೋತೇವೆ, ಆಯುಷ್ಯ ಬೇಕು, ಆರೋಗ್ಯ ಬೇಕು ಇತ್ಯಾದಿ. ಬರೇ ಪ್ರಾರ್ಥನೆ ಇದ್ರೆ ಸಾಲದು, ಸ್ತುತಿ ಮಾಡಬೇಕಲ್ವಾ? ಮಕ್ಕಳು ತಂದೆ ತಾಯಿಗಳ ಹತ್ರ ಏನಾದರೂ ಪಡಿಬೇಕು ಅಂತಾದರೆ ಮೊದಲು ಹೊಗಳ್ತಾರೆ. ಯಾವಾಗಲೂ ಇಲ್ಲದೆ ಇರೋದು ಹೊಗಳ್ತಾ ಇದ್ದಾನೆ ಮಗ ಬಂದು ಅಂತಂದರೆ ತಂದೆ ತಾಯಿಗಳಿಗೆ ಸಂಶಯ ಉಂಟಾಗತ್ತೆ. ಇವತ್ತೇನೋ ಹೊಗಳ್ತಾ ಇದ್ದಾನಲ್ಪ, ಏನೋ ಏನೋ ಕೇಳಬೇಕು ಅಂತಿದೆ, ಅವನು ಏನೋ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ಆಗ ಸ್ಪಂದಿಸ್ತಾರೆ. ಹಾಗೆ ಭಗವಂತ ಭಕ್ತನು ಸ್ತುತಿ ಮಾಡಿದಾಗ, ಅವನನ್ನು ಕೊಂಡಾಡಿದಾಗ, ಅವನ ಗುಣಗಳನ್ನು ಕೀರ್ತನೆ ಮಾಡಿದಾಗ ಅವನು ಒಲಿತಾನೆ, ನಮ್ಮ ಕಡೆ ಗಮನ ಕೊಡ್ತಾನೆ. ನಮ್ಮದು ಬರೇ ಪ್ರಾರ್ಥನೆ ಆಗ್ತಾ ಬಂದರೆ ಹಾಗೆ ಅದಕ್ಕೇನು ಫಲ? ಈಗ ಗುಣಗಾನ ಮಾಡಬೇಕಲ್ವಾ? ಗುಣಗಾನವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ಕೀರ್ತನೆಯನ್ನು ಮಾಡ್ತಾ ಮಾಡ್ತಾ, ಪ್ರಾರ್ಥನೆಯನ್ನು ಸಲ್ಲಿಸದೇ ಇದ್ದರೂ ಕೂಡ ಭಗವಂತ ನಾವು ಕೇಳೋದಕ್ಕಿಂತ ಹೆಚ್ಚು ಕೊಡ್ತಾನೆ. ಅದರಿಂದ ಪ್ರಾರ್ಥನೆಗಿಂತ ವಿಶೇಷವಾದದ್ದು ಸ್ತುತಿ. ದೀರ್ಘಮಾಯುಃ ಬಲಂ ವೀರ್ಯಂ ಲಭತೆ ಸಹ ಸದಾ ಪಠನ್. ಅಷ್ಟೇ ಅಲ್ಲ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯಂ ಯಂ ಕಾಮಯತೆ ಸದಾ. ನಮಗೆ ಚತುರ್ವಿಧ ಪುರುಷಾರ್ಥ ಇದೆ. ಚತುರ್ವಿಧ ಪುರುಷಾರ್ಥದಲ್ಲಿ ಧರ್ಮ ಮಾರ್ಗದಲ್ಲಿ ನಾವು ಅರ್ಥ ಮತ್ತು ಕಾಮನೆಗಳನ್ನು ಇಟ್ಕೊಂಡು ಹೊರಟಾಗ ನಮಗೆ ಯಾವ ಯಾವ ಕಾಮನೆಗಳನ್ನು ಬರುತ್ತೋ ಅದೆಲ್ಲವನ್ನೂ ಕೊಡ್ತಾನೆ. ಅಚಿರಾತ್ ತಮ್ಮ ಅವಾಪ್ನೋತಿ ಸ್ತೋತ್ರೇಣ ಅನೇನ ಮಾನವ. ಮನುಷ್ಯ ಈ ಸ್ತೋತ್ರ ಪಠನದಿಂದ ಅದೆಲ್ಲವನ್ನು ಪಡೆಯುತ್ತಾನೆ. ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥವನ್ನು ಪಡೆಯೋದಕ್ಕೆ ಪಡ್ಕೊಂಡಿರತಕ್ಕಂಥ ದುರ್ಲಭವಾಗಿರುವ ಈ ಮನುಷ್ಯ ಜನ್ಮದಲ್ಲಿ, ಅಂದರೆ ಮನುಷ್ಯ ಜನ್ಮದಲ್ಲಿ ಸ್ತೋತ್ರ ಎಷ್ಟು ಉತ್ತಮವಾದ ಸಾಧನ. ಯಾಕೆಂದರೆ ಅದೆಲ್ಲವನ್ನೂ ಸಂಪಾದನೆ ಮಾಡೋದಕ್ಕೆ ಸ್ತೋತ್ರ ಸಾಧನವಾಗಿರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಅತ್ಯಂತ ಅದ್ಭುತವಾದ ಫಲ ಸ್ತೋತ್ರ ಪಠಣದಿಂದ ಪುರಾಣ ಹೇಳತ್ತೆ. ಆಚಾರೇ ವಿನಯೇ ಧರ್ಮೇ ಜ್ಞಾನೇ ತಪಸಿ ಸನ್ನಯೇ ನೃಣಾಂ ಭವತಿ ನಿತ್ಯಂ ಧೀಹಿ ಇಮಾಂ ಸಹ ಶೃಣ್ವತಾಂ ಸ್ತುತಿಂ. ಯಾರು ಈ ಸ್ತೋತ್ರಗಳನ್ನು ಮಾಡ್ತಾರೋ ಅವರಿಗೆ, ಮತ್ತು ಈ ಸ್ತೋತ್ರಗಳನ್ನು ಯಾರು ಕೇಳ್ತಾರೋ ಅವರಿಗೆ. ಈಗ ನಾವು ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡು ಸ್ತೋತ್ರ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ನಾವು ಮಾಡಿದ್ದು ಮಾತ್ರ ಕೇಳಿಸ್ಕೊತಾ ಇರ್ತೇವೆ. ನಾವು 100,000 ಜನ ಸ್ತೋತ್ರ ಮಾಡ್ತಾ ಇರತಕ್ಕಂಥವ್ರ ಮಧ್ಯದಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಆವಾಗ ನಾವು ಒಬ್ಬರು ಸ್ತೋತ್ರ ಮಾಡ್ತೇವೆ, 100,000 ಜನರ ಸ್ತೋತ್ರ ಪಠಣದ ಧ್ವನಿ ನಮಗೆ ಕೇಳಿಸುತ್ತೆ. ಅಂದರೆ ಇಡೀ ಶರೀರಕ್ಕೆ ಕೇಳಿಸ್ತಾನೆ ಇರುತ್ತಲ್ಲ. ಹಾಗೆ ಸ್ತೋತ್ರ ಮಾಡುವುದರಿಂದ, ಸ್ತೋತ್ರ ಕೇಳುವುದರಿಂದ ಇಷ್ಟು ಗುಣಗಳು ಮನುಷ್ಯನಿಗೆ ಬರುತ್ತಂತೆ. ಒಂದು ಆಚಾರ, ಸದಾಚಾರ, ಅದು ಹೇಗೆ ಕಂಡುಹಿಡಿಯೋದು? ಈಗ ಯಾರ್ಯಾರು ಆಚಾರವಂತರು, ಯಾರು ಸದಾಚಾರ, ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂತ? ಯಾಕೆಂದರೆ ಆಚಾರ ತೋರಿಕೆಗೆ ಇದೆ ಕಲಿಯುಗದಲ್ಲಿ. ತೋರಿಸಿಕೊಳ್ಳುವ ಆಚಾರ ಬೇರೆ, ಸ್ವತಃ ನಾವು ಹೃದಯಪೂರ್ವಕವಾಗಿ ನಡೆಸ್ತಕ್ಕಂಥ ಆಚಾರ ಬೇರೆ. ಅದು ಸಜ್ಜನರ ಸಹವಾಸದಿಂದ, ಮಹಾತ್ಮರ ಉಪದೇಶದಿಂದ, ಮಹಾತ್ಮರ ಪುಣ್ಯ ಕಾಲದ ದರ್ಶನದಿಂದ, ಶಾಸ್ತ್ರಾಧ್ಯಯನದಿಂದ, ಬಲ್ಲವರಿಂದ ಕೇಳಿ ತಿಳಿಯೋದರಿಂದ, ಬರುವುದರ ಜೊತೆಗೆ ನಾವೇ ಸ್ವತಃ ಆ ಸ್ತೋತ್ರ ಪಠನ ಮಾಡೋದರಿಂದ ಆಚಾರ ಶುದ್ಧವಾಗುತ್ತೆ. ಆಚಾರ ಅಂದರೆ ನಡವಳಿಕೆ, ವಿನಯ. ಯಾಕೆಂದರೆ ಅವಿನಯಮಪನೆಯ ವಿಷ್ಣು ಅಂತ ವಿಷ್ಣು ಷಟ್ಪದಿಯಲ್ಲಿ ಆರಂಭದಲ್ಲಿಯೇ ಭಗವತ್ಪಾದರು ಕೇಳಿದ್ದು. ಹಾಗೆ ನಮಗೆಲ್ಲ ಅವಿನಯ ಇದೆ. ನಾವು ವಿನಯವಂತರು ಆದರೂ ಕೂಡ ನಮ್ಮಲ್ಲಿ ಅಹಂಕಾರದ ಒಂದಷ್ಟು ಭಾಗ ಇದೆ. ಧರ್ಮದಲ್ಲಿ ಧರ್ಮಾಚರಣೆ ಬಹಳ ಮುಖ್ಯ, ನಾನು ಹಿಂದೆ ಆರಂಭದಲ್ಲಿ ಹೇಳಿದ್ದೆ ಅದನ್ನು. ಮತ್ತು ಜ್ಞಾನ, ಅದು ಮುಖ್ಯ. ಯಾಕೆಂದರೆ ನಮ್ಮ
ದಿನನಿತ್ಯದ ವ್ಯವಹಾರದಲ್ಲಿ ನಮಗೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಜ್ಞಾನವೇ ಜಾಸ್ತಿ ಆಗ್ತಾಯಿದೆ. ಅದನ್ನು ತೆಗೆದುಹಾಕೋದೇ ಒಂದು ದೊಡ್ಡ ಕಷ್ಟ. ಈ ನಾನು ನೋಡ್ತಾ ಇರ್ತೇನೆ ಈ ಮೊಬೈಲ್ನಲ್ಲಿ ಬೇಡದೇ ಇರೋ ತೆಗೆದುಹಾಕೋದೇ ಒಂದು ಕೆಲಸ ಅಂತ, ಅದೇನೋ ಒಂದು ಕೆಲಸ ಇದೆ. ಹಾಂ, ಅದು ಅದು ಡಿಲೀಟ್ ಮಾಡೋದು ಅಂತ. ಹಾಗಿದ್ರೆ ಬೇಕಾಗಿರೋದು ಹುಡುಕೋ ಅಷ್ಟರಲ್ಲಿ ಅವನು ಆಯುಷ್ಯ ಕಳೆದೋಗಿರುತ್ತೆ. ಬೇಡದೇ ಇರೋ ತೆಗೆದುಹಾಕೋ ಅಷ್ಟರಲ್ಲಿ ನಮ್ಮ ಪರಿಸ್ಥಿತಿ ಅದೇ ಆಗಿದೆ ಈಗ. ಅದಕ್ಕೆ ಆ ಜ್ಞಾನ, ಯೋಗ್ಯವಾದ ಜ್ಞಾನ ಸಂಪಾದನೆ ಆಗಬೇಕು. ಮತ್ತು ತಪಸ್ಸಿ, ತಪಸ್ಸು ತಪಸ್ಸು ಅಂದರೆ ಇನ್ನೇನಿಲ್ಲ, ಇಂದ್ರಿಯಗಳನ್ನು ಏಕಾಗ್ರತೆಗೊಳಿಸ್ತಕ್ಕಂಥದ್ದು ಅದು. ಮತ್ತು ಸನ್ನಯೇ, ಉತ್ತಮವಾಗಿರತಕ್ಕಂತಹ ನಡವಳಿಕೆ ಅದು. ಆಚಾರನೂ ಆಚಾರ ಅಂದರೂ ಒಂದೇನೇನು, ಆಚಾರ ಅಂದರೆ ಸಂಪ್ರದಾಯಗಳನ್ನು ಅನುಸರಿಸಿ ನಾವು ಮಾಡ್ತಕ್ಕಂತಹ ವ್ರತಾದಿಗಳು, ಇನ್ನೊಂದು ಇಲ್ಲಿ ನಮ್ಮ ನಡವಳಿಕೆಯಲ್ಲಿರತಕ್ಕಂತಹ ಉತ್ತಮ ಗುಣ ಇತ್ಯಾದಿಗಳು. ನೃಣಾಂಭವತಿ ನಿತ್ಯಂ ಧೀಹಿ, ಅವನ ಮನಸ್ಸು ನಿತ್ಯವೂ ಅದರಲ್ಲಿ ಸ್ಪಂದಿಸ್ತಾ ಇರತ್ತೆ, ಬೇರೆ ಕಡೆಗೆ ಹೋಗೋದಿಲ್ಲ ಅಂತ. ಇದು ಸ್ತೋತ್ರದ ಫಲ. ನಾನು ಹೇಳ್ತಾ ಇರೋದಿಲ್ಲ, ಪುರಾಣ ಹೇಳ್ತಾ ಇರೋದು. ಪದ್ಮಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ನಮಗೆ ಉಪದೇಶ ಮಾಡಿರತಕ್ಕಂಥದ್ದು ವಸಿಷ್ಠರ ಮೂಲಕ. ಮಹಾಪಾತಕ ಯುಕ್ತೋವಾ ಯುಕ್ತೋವಾ ಹಿ ಉಪಪಾತಕೈ ಸದ್ಯ ಭವತಿ ಶುದ್ಧಾತ್ಮ. ಅವನು ಮಹಾಪಾತಕಗಳನ್ನು ಮಾಡಿರಲಿ ಅಲ್ಪಪಾತಕಗಳನ್ನು ಮಾಡಿರಲಿ ಏನೇ ಇದ್ದರೂ ಕೂಡ ಅವನು ಸ್ತೋತ್ರ ಪಠಣದಿಂದ ಅವನ ಎಲ್ಲ ಕಷ್ಟಗಳು ಪಾಪಗಳು ದೂರವಾಗುತ್ತೆ. ಸೋ ಸ್ತೋತ್ರಸ್ಯ ಪಠನಾತ್ ಸಕೃತ್. ಸಕೃತ್ ಒಂದು ಸಲ ಮಾಡಿದ್ರೆ ಸಾಕು ಅಂತ, ಒಂದೊಂದೇ ಸಲ ಮಾಡ್ತಾ ಹೋಗಿ ದಿನಕ್ಕೆ ಎಷ್ಟೋ ಸಲ, ಆವಾಗ ಸಾಕಾಗತ್ತೆ. ಪ್ರಜ್ಞಾ ಲಕ್ಷ್ಮೀ ಯಶಃ ಕೀರ್ತಿಂ ಮತ್ತು ಜ್ಞಾನಧರ್ಮ ವಿವರ್ಧನಂ ದುಷ್ಟಗ್ರಹೋಪಶಮನಂ ಸರ್ವ ಅಶುಭ ವಿನಾಶನಂ. ಇಷ್ಟಾಗತ್ತಂತೆ ಸ್ತೋತ್ರ ಪಠಣದಿಂದ. ಒಂದು ಪ್ರಜ್ಞಾ ಅಂದರೆ ವಿವೇಕ, ಲಕ್ಷ್ಮಿ ಸಂಪತ್ತು, ಯಶಃ ಕೀರ್ತಿ, ಮತ್ತು ಜ್ಞಾನ ಮತ್ತು ಧರ್ಮದ ಅಭಿವೃದ್ಧಿ ತನಗೇ ಆಗತ್ತೆ ಅಂತ ಸ್ತೋತ್ರ ಪಠಣದಿಂದ. ದುಷ್ಟಗ್ರಹ ಉಪಶಮನಂ, ನಾವು ಗ್ರಹಚಾರ ಗ್ರಹಚಾರ ಅಂತ ಹೇಳ್ತೀವಲ್ಲ, ದುಷ್ಟಗ್ರಹಗಳು ನಮ್ಮ ಜೀವನದಲ್ಲಿ ಸೇರಿಕೊಂಡು ಏನೆಲ್ಲ ತಾಪತ್ರಯ ಉಂಟು ಮಾಡುತ್ತೆ ಅಂತ, ಅದೆಲ್ಲ ಹೋಗುತ್ತೆ. ನಾವು ಮತ್ತು ಅದಕ್ಕೋಸ್ಕರ ಎಂದೆಂದದೋ ನವಗ್ರಹ ಶಾಂತಿ ಆಶಾಂತಿ ಶಾಂತಿ ಅದೆಲ್ಲ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ಸ್ತೋತ್ರ ಪಠಣ ಮಾಡಿದರೆ ಏಕಾಗ್ರ ಚಿತ್ತರಾಗಿ ಅದೆಲ್ಲ ಸಾಕಾಗತ್ತೆ ಅಂತ, ದುಷ್ಟಗ್ರಹ ಉಪಶಮನವೂ ಆಗತ್ತೆ ಅಂತ. ಸರ್ವಂ ಅಶುಭ ವಿನಾಶನಂ, ಎಲ್ಲ ಅಶುಭಗಳು ನಾಶವಾಗತ್ವೆ. ನಾನು ಪಟ್ಟಿ ಮಾಡಿಲ್ಲ, ಶ್ಲೋಕದಲ್ಲಿ ಹೇಳಿದ ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ದೇನೆ. ಇದು ನಮಗೆ ವಯೋಧರ್ಮವೋ ಅಥವಾ ನಮ್ಮ ಸಂಸಾರ ತಾಪತ್ರೆಯೋ ಗೊತ್ತಿಲ್ಲ, ಹಿಂದೆ ಹೇಳಿದ್ದು ಮುಂದೆ ಮರ್ತು ಹೋಗುತ್ತೆ, ನಮಗೂ ಅಷ್ಟೇನೆ ಇರಲಿ. ಆದರೆ ಇಷ್ಟು ವಿಚಾರಗಳು ಮನಸ್ಸಿಗೆ ಬಂದಾಗ ಇಷ್ಟೆಲ್ಲ ಫಲ ಸಿಗತ್ತೆ ಅಂತ ಒಂದು ಸಿಕ್ಕಿದರೆ ಸಾಕು, ಇಷ್ಟು ದೊಡ್ಡ ಗಂಟು ಸಿಗತ್ತೆ ಅಂತಂದರೆ ಸಾಕು, ಅದರ ಗಂಟಿನೊಳಗಡೆ ಇದೆಲ್ಲ ಸೇರಿಕೊಂಡಿದೆ ಅಂತ. ಜೊತೆಗೆ ಸರ್ವವ್ಯಾಧಿಹರಂ, ಎಲ್ಲ ರೋಗವನ್ನು ನಿವಾರಣೆ ಮಾಡುತ್ತೆ. ಸುಬ್ರಹ್ಮಣ್ಯ ಭುಜಂಗವನ್ನು ಪಠನ ಮಾಡ್ತಾ ಆದರೆ ಎಷ್ಟೆಲ್ಲ ಅಲ್ಲಿ ಭಗವತ್ಪಾದರು ಹೇಳಿದ್ದಾರೆ, ಎಷ್ಟೆಲ್ಲ ರೋಗಕ್ಕೆ ಅದು ಪರಿಹಾರ. ಆ ಶಿವಾನಂದ ಲಹರಿಯಲ್ಲಿ ಹೇಳ್ತಾರೆ ಎಷ್ಟೆಲ್ಲ ರೋಗಕ್ಕೆ ಪರಿಹಾರ ಸ್ತೋತ್ರ ಪಠನ. ಪಥ್ಯಂ ಸರ್ವ ಅರಿಷ್ಟ ನಿಶೋಧನಂ, ನಮಗೆ ಪಥ್ಯವಾದದ್ದು ಸಿಗತ್ತೆ. ಪಥ್ಯ ಅಂದರೆ ಹಿತವಾದದ್ದು ಅಂತರ್ಥ, ಸಿಗತ್ತೆ. ಮತ್ತು ಸರ್ವ ಅರಿಷ್ಟ, ಎಲ್ಲ ಕೆಟ್ಟದ್ದು ದೂರವಾಗತ್ತೆ. ದುರ್ಗತೇ ತರಣಂ ಸ್ತೋತ್ರಂ ಪಠಿತವ್ಯಂ ದ್ವಿಜಾತಿಭಿ, ಆದ್ದರಿಂದ ನಾವೆಲ್ಲರೂ ಆ ಸ್ತೋತ್ರವನ್ನು ಪಠನ ಮಾಡಬೇಕು. ಅದು ದುರ್ಗತೇ ತರಣಂ, ನಮ್ಮ ಈ ಭವಸಂಸಾರದ ಸಾಗರದಿಂದ ದಾಟಿಸುತ್ತದೆ, ಇದೇ ನಮಗೆ ಬೇಕಾಗಿದ್ದು. ನಾವೆಲ್ಲ ಮುಮುಕ್ಷುಗಳು, ನಮಗೆ ಮೋಕ್ಷ ಬೇಕು. ಮೋಕ್ಷ ಬೇಕು ಅಂದರೆ ನಾವು ಇದರಿಂದ ಪಾರಾಗಬೇಕು ಅಂತ. ಅಂದರೆ ಅರ್ಥ ಏನು, ಮತ್ತೆ ಜನನ ಬರಬಾರ್ದು, ಭವಸಾಗರದಿಂದ ದಾಟಬೇಕು, ಅದು ಈ ಸ್ತೋತ್ರದಿಂದ ಸಾಧ್ಯ. ಮತ್ತು ಇನ್ನೂ ಕೆಲವೊಂದು ಹೇಳ್ತಾರೆ, ಈ ಸಿಂಹ ವ್ಯಾಘ್ರಂ ಭಯಂ ನಾಸ್ತಿ ನ ಆಭಿಚಾರಿ ಆಭಿಚಾರ ಭಯಂ ತಥಾ ಭೂತ ಪ್ರೇತ ಪಿಶಾಚಂಭ್ಯ ರಾಕ್ಷಸೇಭ್ಯ ತಥೈ ವಚ. ಆ ಯಾವುದು ಭಯವೂ ಇರೋದಿಲ್ಲವಂತೆ ನಮಗೆ. ಭೂತ ಪಿಶಾಚಿ ಈ ಆಭಿಚಾರಿಕ ಇದು ಅದೆಲ್ಲ ಮಾಡ್ತಾ ಇದ್ದಾರೆ, ಅದೆಲ್ಲ ಏನೇನೋ ತಗಲತ್ತೆ ನಮ್ಗೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಲ್ಲ, ಅದ್ಯಾವುದೂ ಇರೋದಿಲ್ಲ, ಆ ಭಯವೇ ಇರೋದಿಲ್ಲ, ಅದ್ಯಾವುದು ನಮ್ಮ ಹತ್ತಿರಕ್ಕೆ ಬರೋದೇ ಇಲ್ಲ. ಹಾಗೆಯೇ ನಾವು ಸ್ತೋತ್ರ ಪಠನ ಮಾಡ್ತಾ ಇದ್ದೀವಿ,
ನಾವು ಆ ಲಕ್ಷ್ಮಣರೇಖೆಯನ್ನು ನಾವೇ ಹಾಕ್ಕೊಂಡಿದ್ದೇವೆ, ಆದ್ದರಿಂದ ಯಾರ ಭಯವೂ ಇಲ್ಲ. ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ವಾ ಅಪಿ ಯಹ ಪಠೇತ್ ಸರ್ವದಾ ಸರ್ವಕಾಲೇಷು ಸಹ ಅಕ್ಷಯಂ ಸುಖಂ ಅಶ್ನುತೆ. ಇಲ್ಲಿ ಸ್ತೋತ್ರಕ್ಕೊಂದು, ಸ್ತೋತ್ರ ಪಠನಕ್ಕೆ ನಮಗೊಂದು ಅನುಕೂಲ ಇದೆ. ನಾವು ವೇದ ಪಠನವನ್ನಾಗಲಿ ಅಥವಾ ಬೇರೆ ಎಲ್ಲ ಮಾಡಿದ ಹಾಗೆಲ್ಲ, ಇದು ಯಾವ ಕಾಲದಲ್ಲಿ ಬೇಕಾದ್ರೂ ಆಗ್ಬೋದು. ದಿನಕ್ಕೆ ಒಂದು ಸಲ, ಎರಡು ಸಲ, ಮೂರು ಸಲ, ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ದಾರಿಯಲ್ಲಿ ಹೋಗುವಾಗ, ಕೂತ್ಕೊಂಡ್ರೂ, ನಿಂತ್ಕೊಂಡಿರುವಾಗ, ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಸ್ತೋತ್ರ ಪಠನ ಮಾಡ್ಬೋದು. ಭಕ್ತಿ ಒಂದಿದ್ದರೆ ಸಾಕು, ಏಕಾಗ್ರತೆ ಇದ್ದರೆ ಸಾಕು. ಇದಕ್ಕೆ ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತಿಲ್ಲ ಅಂತ. ಅದಕ್ಕೆ ಏಕಕಾಲಂ ದ್ವಿಕಾಲಂ ತ್ರಿಕಾಲಂ ಅಥವಾ ಸರ್ವದಾ ಸರ್ವಕಾಲೇಷು, ಯಾವಾಗಲೂ ಎಲ್ಲ ಕಾಲದಲ್ಲೂ ಕೂಡ ಪಠಿಸ್ತಾ ಇದ್ದರೆ ಅಕ್ಷಯ್ಯಂ ಸುಖಂ ಆಪ್ನೋತಿ. ಅಕ್ಷಯ್ಯಂ ಸುಖಂ ಅಂದರೆ ದುಃಖರಹಿತವಾಗಿರ್ತಕ್ಕಂತಹ ಸುಖ, ಪರಮಾನಂದ, ಅದನ್ನು ಪಡಿತಾನೆ, ಆನಂದ ಸ್ವರೂಪನಾಗ್ತಾನೆ ಅಂತರ್ಥ. ಪ್ರಾತರುತ್ಥಾಯ ಯಹ ಅಧೀತೆ ಶುಚಿಹಿ ವಿಷ್ಣುಪರಾಯಣಃ ಅಕ್ಷಯಂ ಲಭತೆ ಸೌಖ್ಯಂ ಇಹ ಲೋಕೆ ಪರತ್ರ. ಅದರಲ್ಲಿ ಮುಖ್ಯವಾದದ್ದು ಪ್ರಾತಃ ಕಾಲದಲ್ಲಿ ಹೇಳಿದರೆ ಒಳ್ಳೆಯದು ಅಂತ. ಅದೇನಿಲ್ಲ, ಸಂಧ್ಯಾ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಹೇಳ್ಬೋದು ಅಂತಲೇ ಅದಕ್ಕೆ ಅರ್ಥ. ನಾನಿಲ್ಲಿ ಇಷ್ಟು ಹೇಳಿ ಇನ್ನೊಂದು ಎರಡು ಮೂರು ಅಂಶವನ್ನು ನಾನು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಸ್ತೋತ್ರದ ಫಲವನ್ನು, ಪ್ರಯೋಜನವನ್ನು ನಾವು ತಿಳ್ಕೊಂಡ್ವಿ, ಪುರಾಣೋಕ್ತವಾಗಿರ್ತಕ್ಕಂಥದ್ದು. ಆದರೆ ಶಂಕರ ಭಗವತ್ಪಾದರು ಇದೆಲ್ಲವನ್ನೂ ಕೂಡ ಅವರು ಬರೆದಿರತಕ್ಕಂತಹ ಸ್ತೋತ್ರದಲ್ಲಿ, ಶಂಕರ ಭಗವತ್ಪಾದರ ಅನೇಕ ಸ್ತೋತ್ರಗಳು ಅನೇಕ ಮಂತ್ರಗಳ ಬೀಜಾಕ್ಷರಗಳಿಂದ ಕೂಡಿದೆ. ಆದ್ದರಿಂದ ಅವರ ಎಲ್ಲ ಸ್ತೋತ್ರಗಳು, ಒಂದೊಂದು ಶ್ಲೋಕವು ಒಂದೊಂದು ಮಂತ್ರಕ್ಕೆ ಸಮಾನ ಅಥವಾ ಅನೇಕ ಮಂತ್ರಗಳಿಗೆ ಸಮಾನ. ಮಂತ್ರಗಳಾದರೆ ನಮಗೆ ಉಪದೇಶ ಪಡ್ಕೋಬೇಕು, ಗುರುಮುಖೇನ ಉಪದೇಶ ಪಡ್ಕೋಬೇಕು, ಅದಕ್ಕೆ ಕರನ್ಯಾಸ ಇತ್ಯಾದಿಗಳಿರುತ್ತೆ, ಅದಕ್ಕೆ ಸ್ಥಿತಿಯನ್ನು ಹೇಳಿರ್ತಾರೆ, ಕಾಲವನ್ನು ಹೇಳಿರ್ತಾರೆ, ಪ್ರದೇಶವನ್ನು ಹೇಳಿರ್ತಾರೆ, ಕ್ರಮವನ್ನು ಹೇಳಿರ್ತಾರೆ. ಆದರೆ ಅದನ್ನು ಮತ್ತೆ ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಸ್ತೋತ್ರ ಹಾಗಲ್ಲ, ಅದಕ್ಕೆ ಏನೂ ಬೇಕಾಗಿಲ್ಲ. ಅಂತಹ ಮಂತ್ರದ ವಿಶೇಷತೆಯನ್ನು, ಶಕ್ತಿಯನ್ನು ತುಂಬಿ ನಮಗೆ ಭಗವತ್ಪಾದರು ಸ್ತೋತ್ರವನ್ನು ಕೊಟ್ಟಿದ್ದಾರೆ. ಸ್ತೋತ್ರ ಪಠನ ಮಾಡಿದರೆ ಸಾಕು, ಮಂತ್ರ ಪಠನ ಮಾಡಿದ ಫಲ ಸಿಗತ್ತೆ. ಅದಕ್ಕೆ ಭಗವತ್ಪಾದರು ಅವರ ಪ್ರತಿಯೊಂದು ಸ್ತೋತ್ರದಲ್ಲಿ ಎಲ್ಲ ದೇವತೆಗಳನ್ನು ಕುರಿತಾಗಿ ಸ್ತೋತ್ರವನ್ನು ಬರೆದರು. ಶಿವ ವಿಷ್ಣು ಬೇರೆ ಇಲ್ಲ, ದೇವಿ, ಗಣಪತಿ, ಸುಬ್ರಹ್ಮಣ್ಯ, ಎಲ್ಲ ಎಲ್ಲ ಎಲ್ಲರ ಬಗ್ಗೆ, ಹನುಮಂತ, ಎಲ್ಲರ ಬಗ್ಗೆ ಸ್ತೋತ್ರ ಬರೆದರು. ಎಲ್ಲ ಸ್ತೋತ್ರದಲ್ಲೂ ಕೂಡ ಸಗುಣ ರೂಪದ ಜೊತೆಗೆ ನಿರ್ಗುಣ ತತ್ವವನ್ನು ಸೇರಿಸಿದ್ದಾರೆ, ಶಬ್ದಗಳ ಜೊತೆಗೆ ಮಂತ್ರಾರ್ಥವನ್ನು ಸೇರಿಸಿದ್ದಾರೆ, ಅಕ್ಷರಗಳ ಜೊತೆಗೆ ಬೀಜಾಕ್ಷರದ ಮಹತ್ವವನ್ನು ಸೇರಿಸಿದ್ದಾರೆ. ಇಷ್ಟೆಲ್ಲ ಸ್ತೋತ್ರದಿಂದ ಸಿಗುವಾಗ ಆ ಭಗವತ್ಪಾದರ ಸ್ತೋತ್ರವನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಅವರು ಫಲವನ್ನು ಹೇಳ್ತಾರೆ. ಒಂದೊಂದು ಸ್ತೋತ್ರದಲ್ಲಿ ಒಂದೊಂದು ಫಲವನ್ನು ಹೇಳ್ತಾರೆ. ಮೊದಲೆಲ್ಲ ಸ್ತೋತ್ರ ಮುಗಿಸಿ ಕೊನೆಯಲ್ಲಿ ಫಲವನ್ನು ಹೇಳ್ತಾರೆ. ಕಲ್ಯಾಣ ವೃಷ್ಟಿಸ್ತವದಲ್ಲೇ ಹೇಳ್ತಾರೆ, ಲಕ್ಷ್ಮೀ ಚಿರಸ್ಥಾಯಿನಿ. ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರ ಮಾಡಿದರೆ ಲಕ್ಷ್ಮೀ ಸ್ಥಿರವಾಗಿ ನಮ್ಮಲ್ಲಿ ನಿಲ್ಲತ್ತೆ, ಸಂಪತ್ತು. ಜಾಗೃತಿ ದೀರ್ಘಂ ವಯಃ ಅಲ್ಲಿಯೇ ಹೇಳಿತ್ತು, ದೀರ್ಘಾಯುಷ್ಯ ಸಿಗತ್ತೆ ಅಂತ ಪುರಾಣದಲ್ಲಿ ಹೇಳಿದೆ, ಭಗವತ್ಪಾದರು ಇಲ್ಲಿ ಹೀಗೆ ಹೇಳಿದ್ದಾರೆ. ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ನಾವೀಗ ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ಪಾರಾಯಣ ಮಾಡ್ತಾ ಇದ್ದೀವಲ್ಲ, ನರೋ ಭವೇತ್ ಸೋಮಃ, ಅವನು ಸಾಕ್ಷಾತ್ ಪರಶಿವನೇ ಆಗ್ತಾನೆ, ಆನಂದ ಸ್ವರೂಪನೇ ಆಗ್ತಾನೆ ಅಂತ. ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರದಲ್ಲಿ ಹರಿಭಕ್ತಿಯುಕ್ತಾಹತೆ ಯಾಂತಿ ತತ್ಪದಂ ಸರೋಜಂ ಅಖಂಡ ರೂಪಂ. ಅಖಂಡವಾಗಿರತಕ್ಕಂತಹ ಆ ಭಗವಂತನ ಪಾದಕಮಲದಲ್ಲಿ ಸೇರಿಕೊಡ್ತಾನೆ. ಇನ್ನು ಭವಾನಿ ಭುಜಂಗದಲ್ಲಿ ಎಷ್ಟು ಸೊಗಸಾಗಿದೆ ಅಂದರೆ, ಭವಾನಿ 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 ತ್ರಿವಾರಂ ಉದಾರಂ ಉದಾ ಸರ್ವದಾ ಮೇ ಯೇ ಜಪಂತಿ ನ ಶೋಕೋ ನ ಮೋಹೋ ನ ಪಾಪಂ ನ ಭೀತಿ. ಪುರಾಣದಲ್ಲಿ ಹೇಳಿದ್ದೆ, ಮೋಹ ಇಲ್ಲ, ಶೋಕ ಇಲ್ಲ, ದುಃಖ ಇಲ್ಲ, ಪಾಪವಿಲ್ಲ, ಜೊತೆಗೆ ಭಯವಿಲ್ಲ. ಕದಾಚಿತ್ ಕಥಂಚಿತ್ ಕುತಶ್ಚಿತ್ ಜನಾನಾಂ, ಯಾವಾಗಲೂ ಇಲ್ಲ, ಯಾರಿಂದಲೂ ಇಲ್ಲ, ಎಲ್ಲೂ ಇಲ್ಲ.
ಪುರಾಣದಲ್ಲಿ ಹೇಳಿರತಕ್ಕಂತಹ ಆ ಫಲವನ್ನು ಭಗವತ್ಪಾದರು ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಶಿವಭುಜಂಗ ಪ್ರಯಾತದಲ್ಲಿ ಹೇಳ್ತಾರೆ, ನರಹ ಸ್ತೋತ್ರಂ ಏತತ್ ಪಠಿತ್ವ ಸುಪುತ್ರಾಯುರ್ ಆರೋಗ್ಯಂ ಐಶ್ವರ್ಯಂ ಏತಿ. ಸುಪುತ್ರರನ್ನು ಅಂದರೆ ವಂಶೋದ್ಧಾರಕರಾಗಿರ್ತಕ್ಕಂಥ ಮಕ್ಕಳನ್ನು ಪಡಿತಾರೆ, ಆಯುಷ್ಯವನ್ನು ಪಡಿತಾರೆ, ಆರೋಗ್ಯವನ್ನು ಪಡಿತಾರೆ, ಐಶ್ವರ್ಯವನ್ನು ಪಡಿತಾರೆ. ಭಗವತ್ಪಾದರು ಸ್ತೋತ್ರದ ಪಠನದ ಫಲವನ್ನು ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ನಮಗೆ ಇಷ್ಟೆಲ್ಲ ಶಂಕರ ಭಗವತ್ಪಾದರ ಸ್ತೋತ್ರಗಳನ್ನು ಎಷ್ಟೋ ವರ್ಷಗಳಿಂದ, 20-25 ವರ್ಷಗಳಿಂದ ನಮಗೆ ಶಂಕರ ಭಗವತ್ಪಾದರು ಇಷ್ಟೆಲ್ಲ ಸ್ತೋತ್ರ ರಚನೆ ಮಾಡಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ನಾವು ಓದುವ ಕಾಲದಲ್ಲಿ, ನಾವು ಅಧ್ಯಯನ ಮಾಡೋ ಕಾಲದಲ್ಲಿ. ಆಮೇಲೆ ಪರಮ ಪೂಜ್ಯ ಶ್ರೀ ಶ್ರೀಗಳವರು ವೇದಾಂತ ಭಾರತೀಯ ಮೂಲಕವಾಗಿ ನಮ್ಮನ್ನೆಲ್ಲ ಜೋಡಿಸ್ಕೊಂಡು ನಮಗೆಲ್ಲ, ನಮಗೆ ಅಂದರೆ ನಮ್ಮೆಲ್ಲರಿಗೂ, ಎಷ್ಟೋ ಸಹಸ್ರ ಜನರಿಗೆ ಶಂಕರ ಭಗವತ್ಪಾದರ ಸ್ತೋತ್ರದ ಪಠನದ ಮಹತ್ವವನ್ನು ಹೇಳಿ ಸ್ತೋತ್ರವನ್ನು ನಾವು ಪಠನ ಮಾಡ್ತಾ ಇದ್ದೇವೆ. ಇನ್ನೊಂದು, ನಾವು ಈ ಸ್ತೋತ್ರದ ಫಲವನ್ನು ಈ ಮೂಲಕ ತಿಳ್ಕೊಳ್ಳೋಣ. ಇಷ್ಟು ತಿಳ್ಕೊಂಡ್ರೆ ಬಹುಶಃ ನಮಗೆ ಈ ಸ್ತೋತ್ರವನ್ನು ಪಠನ ಮಾಡಬೇಕು, ಮಾಡೋದರಿಂದ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ಸ್ಪಷ್ಟ. ಏನು ಅಂದರೆ, ಗುರುವಷ್ಟಕದಲ್ಲಿ ಒಂದು ಮಾತು ಬರುತ್ತೆ, ಶಂಕರ ಭಗವತ್ಪಾದರು ಹೇಳ್ತಾರೆ, ಲಭೇತ್ ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ. ಎಲ್ಲ ಇಷ್ಟವಾದ ಫಲಗಳನ್ನು ಪಡಿತಾರೆ ಲೌಕಿಕವಾಗಿ, ಪಾರಲೌಕಿಕವಾಗಿ ಬ್ರಹ್ಮ ಪದವಿಯನ್ನು ಪಡಿತಾರೆ. ಅಂದರೆ ಅದು ಸದ್ವಸ್ತುವನ್ನು ಅರಿತಾನೆ ಯಾವಾಗ ಅಂದರೆ, ಗುರೋರುಕ್ತವಾಕ್ಯೇ ಮನೋಯಸ್ಯ ಲಗ್ನಂ. ಯಾವಾಗ ಗುರುಗಳು ಹೇಳಿರ್ತಕ್ಕಂಥ ಮಾತಿನಲ್ಲಿ ನಮ್ಮ ಮನಸ್ಸು ನೆಲೆ ನಿಲ್ಲುತ್ತೋ, ಅದನ್ನು ನಾನು ಮಾಡಬೇಕು, ಇದರಿಂದ ನನಗೆ ಶ್ರೇಯಸ್ಸು ಅಂತ ನಂಬಿಕೆ ಬರುತ್ತೋ, ಅದರಲ್ಲಿ ನೆಲೆ ನಿಲ್ಲುತ್ತೋ, ಅದರಲ್ಲಿ ಭಕ್ತಿ ಉಂಟಾಗುತ್ತೋ, ಗುರೋರುಕ್ತವಾಕ್ಯೇ ಮನೋಯಸ್ಯ ಲಗ್ನಂ, ಅವನಿಗೆ ಲೌಕಿಕವಾಗಿ ಎಲ್ಲ ಫಲವೂ ಸಿಗುತ್ತೆ, ಪಾರಮಾರ್ಥಿಕವಾದ ಶ್ರೇಯಸ್ಸು ಸಿಗತ್ತೆ. ಬಹುಶಃ ಇದೊಂದು ನೆನಪಿಟ್ಕೊಂಡ್ರೆ, ನಮಗೆ ಗುರುಗಳು ಏನೆಲ್ಲ ಆದೇಶ ಮಾಡ್ತಾರೋ, ಈ ಸ್ತೋತ್ರ ಹೇಳಿ ಆ ಸ್ತೋತ್ರ ಹೇಳಿ ಅಂತೆಲ್ಲ ಹೇಳ್ತಾರೋ, ಅದಷ್ಟನ್ನು ಮಾಡ್ತಾ ಬಂದರೆ ಸಾಕು, ನಾವು ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ, ಇದರಿಂದ ಏನು ಫಲ ಅಂತ ಯೋಚನೆ ಮಾಡುವ ಅವಶ್ಯಕತೆಯೂ ಬರೋದಿಲ್ಲ. ಭಕ್ತಿಯಿಂದ ಆದಷ್ಟು ಗುರುವಾಕ್ಯವನ್ನೇ ಪರಿಪಾಲನೆ ಮಾಡಿದರೆ ಸಾಕು. ಯಾಕೆಂದರೆ ಗುರುಗಳಾದವರು, ತಂದೆ ತಾಯಿಗಳಾದವರು ನಮಗೆ ಯಾವುದು ಯೋಗ್ಯವೋ, ನಮಗೆ ಯಾವುದು ಪಥ್ಯವೋ ಅದನ್ನೇ ಹೇಳ್ತಾರೆ. ನಮಗೆ ಅಪಥ್ಯವಾದದ್ದು, ನಮಗೆ ಬೇಡದೇ ಇರೋದು ಯಾವಾಗಲೂ ಉಪದೇಶ ಮಾಡೋದಿಲ್ಲ. ಆದ್ದರಿಂದ ಅವರನ್ನು ಆಶ್ರಯಿಸಿದರೆ, ಭಗವಂತನ ಪಾದಾರವಿಂದ, ಗುರುಗಳ ಚರಣಾರವಿಂದ, ಗುರುಗಳ ವಾಣಿ ಇದನ್ನು ಆಶ್ರಯಿಸಿದರೆ ಬಹುಶಃ ನಮಗೆ ಸ್ತೋತ್ರ ಪಠಣದಲ್ಲಿ ಇನ್ನೂ ಹೆಚ್ಚು ಆಸಕ್ತಿ ಬರುತ್ತೆ, ತನ್ಮೂಲಕವಾಗಿ ನಾವು ನಮ್ಮ ಶ್ರೇಯಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಪರಮ ಪೂಜ್ಯ ಶ್ರೀ ಶ್ರೀಗಳವರ ಪಾದಾರವಂದಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಯದಾ ವರ್ಣಯತ್ಕರ್ಣ ಮೂಲೆಯಂತ ಕಾಲೇ ಶಿವೋ ರಾಮ ರಾಮ.